नमस्कार वीक्षकरे रिव्यू चानल के स्वागत नानु सौख्य गांवकर ಏನೇ ಸಮಸ್ಯೆಗಳಿದ್ರೂ ಕೂಡ ನಾಯಕತ್ವದಲ್ಲಿ ವ್ಯತ್ಯಾಸಗಳಿದ್ರೂ ಕೂಡ ಸೈಲೆಂಟ್ ಆಗಿದ್ದ ಎಲ್ಲ ಒಳಗೊಳಗೆ ಬಗೆಹರಿಸ್ಕೊಳ್ಳೋಣ ಅಂತಿದ್ದ ಸಿದ್ದರಾಮಯ್ಯನವರನ್ನ ಬೇಕಂತಲೇ ಕೆಣಕಿ ತಪ್ಪು ಮಾಡಿದ್ರ ಡಿಕೆ ಅಂತ ಅನಿಸುತ್ತೆ. ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಕಾರ್ಯಾಗಾರದಲ್ಲಿ ನಡೆದಂತ ಈ ಘಟನೆಯನ್ನ ನೋಡಿದ್ರೆ ಒಂದು ವಿಚಾರ ಅಂತೂ ಸ್ಪಷ್ಟವಾಗುತ್ತೆ, ಸಿದ್ದರಾಮಯ್ಯನವರು ಈಗ ಅಖಾಡಕ್ಕೆ ಇಳಿದಾಗಿದೆ. ಡಿಕೆ ಕೊಟ್ಟಂತ ರಣವೀಳ್ಯ ಸ್ವೀಕರಿಸಿ ಸಮರ ಸಾರಿದ್ದಾರೆ. ಹೋರಾಟಕ್ಕೆ ನಾನು ಸಿದ್ಧವಾಗಿದ್ದೀನಿ, ಇಂದು ನನ್ನ ಆಟ ಶುರು ಅಂತಿದ್ದಾರೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಿರಂಗವಾಗಿ ಜಟಾಪಟಿ ಯಾವ ರೀತಿ ತಾರಕಕ್ಕೇರ್ತಾ ಇದೆ ಅನ್ನೋದಕ್ಕೆ ದಿನೇ ದಿನೇ ಒಂದೊಂದು ಟ್ರೇಲರ್ ರಿಲೀಸ್ ಆಗ್ತಾನೆ ಇದೆ. ಈ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಾನು ನಿಮ್ಮ ಮುಂದೆ ಬೆಳೆಯನ್ನು ಮಿಸ್ ಮಾಡಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಈವರೆಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಮಾತೆ ಫೈನಲ್ ಅನ್ನುವಂಥ ವಾತಾವರಣ ಏನಿತ್ತು ಅದು ನಿಧಾನಕ್ಕೆ ಬದಲಾಗ್ತಾ ಇದೆ. ಡಿ ಕೆ ಮಾತಿಗೆ ಹೈಕಮಾಂಡ್ ಮಟ್ಟದಲ್ಲಿ ಬೆಲೆ ಸಿಗೋಕೆ ಶುರುವಾಗಿದೆ ಅನ್ನೋದು ಇತ್ತೀಚೆಗಿನ ನೇಮಕಾತಿ ವಿಚಾರದಲ್ಲಿ ಕ್ಲಿಯರ್ ಆಗಿರುವಂತಹ ವಿಷಯ. ಇದೆಲ್ಲವನ್ನ ನೋಡಿಕೊಂಡು ಕೂಡ ತನ್ನ ಕ್ಯಾಂಪ್ಗೆ ಸ್ವಲ್ಪ ಹಿನ್ನಡೆ ಆಗ್ತಿದೆಯಲ್ವಾ ಅಂತ ಅನಿಸಿದ ಮೇಲೂ ಸಿದ್ದರಾಮಯ್ಯನವರು ತುಂಬಾ ಸೈಲೆಂಟ್ ಆಗಿ ಕಾಮ್ ಆಗಿ ಎಲ್ಲವನ್ನ ನೋಡ್ತಾ ಇದ್ರು. ಆದ್ರೆ ಯಾವಾಗ ಅಶೋಕ್ ಪಟ್ಟಣ್ಗೆ ನೋಟಿಸ್ ಜಾರಿ ಆಗಿತ್ತೋ ಬಿಸು ಬಿಸು ಮಾತು ಹೊರಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯನವರು ಭಾಗಿಯಾಗಿದ್ದ ಕಾನ್ವರ್ಸೇಷನ್ಗೆ ಸಂಬಂಧಪಟ್ಟಂತೆ ಯಾವಾಗ ಅಶೋಕ್ ಪಟ್ಟಣ್ಗೆ ಉತ್ತರ ಕೊಡಿ ಅಂತ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಆಯಿತು, ಆಗಿನಿಂದ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಂತಾಗಿದೆ. ಯಾಕಂದರೆ ಸಣ್ಣ ವಿಚಾರವನ್ನು ಒಳಗೊಳಗೆ ಸರಿ ಮಾಡ್ಕೊಳ್ಬಹುದಾದಂತಹ ವಿಷಯವನ್ನು ಈ ರೀತಿ ಹೊರಗೆಳೆದು ತಂದಿದ್ದೀರಾ, ನನ್ನ ವಿರುದ್ಧ ಯಾರೂ ಮಾತನಾಡಲೇಬಾರದು ಅನ್ನೋ ಥರ ಧೋರಣೆ ಅನುಸರಿಸ್ತಾ ಇದ್ದೀರಾ, ಹಾಗಾದರೆ ನಾನೂ ಆಟಕ್ಕೆ ರೆಡಿ ಅಂತ ಅಖಾಡಕ್ಕಿಳಿದು ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಈ ನಿಟ್ಟಿನಲ್ಲಿ ಈವರೆಗೆ ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತಗೊಂಡೇ ಹೆಜ್ಜೆ ಇಡ್ತಿದ್ದಂತಹ ಸಿದ್ದರಾಮಯ್ಯನವರು ಈಗ ಬಹಿರಂಗವಾಗಿ ಸವಾಲು ಸಾರಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಕಾರ್ಯಾಗಾರದಲ್ಲಿ ಅದು ಬಟ ಬಯಲಾಗಿದೆ. ನಾವು ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಇದ್ವಿ, ಏನೇ ಡಿಫ್ರೆನ್ಸಸ್ ಇದ್ರೂ ಕೂಡ ಸುದ್ದಿಗೋಷ್ಠಿ ಇರಲಿ ಪಕ್ಷದ ಯಾವುದೇ ಕಾರ್ಯಕ್ರಮ ಇರಲಿ ಅಧ್ಯಕ್ಷರು ಮಾತಾಡ್ತಾರೆ ಅಂತ ವಿಶ್ವಾಸಕ್ಕೆ ತಗೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಒಟ್ಟೊಟ್ಟಿಗೆ ಕರ್ಕೊಂಡು ಹೆಜ್ಜೆ ಹಾಕೋಣ ಅಂತ ಯೋಚನೆ ಮಾಡ್ತಿದ್ದಂತೆ ಸಿದ್ದರಾಮಯ್ಯನವರು. ಇದೇ ಮೊದಲ ಬಾರಿಗೆ ತನ್ನ ಮಾತಿನಲ್ಲಿ ಡಿ ಕೆ ಹೆಸರನ್ನು ಹೊರಗಿಟ್ಟಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಈ ಟ್ವೀಟ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ, ಈ ಕಾರ್ಯಾಗಾರದಲ್ಲಿ ನಾನು ಭಾಗಿಯಾಗಿದ್ದೆ, ಯಾರೆಲ್ಲ ಉಪಸ್ಥಿತರಿದ್ದರು ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಹೊಸದಾಗಿ ನೇಮಕ ಆದಂತಹ ಯು ಟಿ ಖಾದರ್ ಅವರ ಹೆಸರಿದೆ, ಕಾರ್ಯಾಧ್ಯಕ್ಷರು ಈಶ್ವರ್ ಖಂಡ್ರೆ ಸಲೀಂ ಅವರ ಹೆಸರಿದೆ, ಉಸ್ತುವಾರಿ ರಾಜು ಅವರ ಹೆಸರಿದೆ, ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಪ್ರಸ್ತಾಪವನ್ನೇ ಮಾಡಿಲ್ಲ ಸಿದ್ದರಾಮಯ್ಯನವರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಪಕ್ಷದ ಒಳಗಡೆ ಏನು ಶುರುವಾಗಿದೆ ಅನ್ನೋದನ್ನ ಸೋ ಸುಮ್ಮನಿದ್ದವರನ್ನ ಬೇಕು ಬೇಕು ಅಂತಾನೆ ಕೆಣಕು ಬಿಟ್ರ ಡಿ ಕೆ ಶಿವಕುಮಾರ್ ಅವರು ಅಂತ ಅನ್ಸುತ್ತೆ. ಯಾವಾಗ ಕಬಿನಿ ಬ್ಯಾಕ್ ವಾಟರ್ ರೆಸಾರ್ಟ್ ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಸಭೆ ಸೇರ್ತಾರೋ ಆಪ್ತ ಸಹಾಯಕರನ್ನ ಕೂಡ ಹೊರಗಿಟ್ಟು ಸಮಾಲೋಚನೆ ನಡೆದಿದೆ, ಅಲ್ಲಿಂದ ಯಾವ ಮಾತು ಹೊರಗಡೆ ಬರದಂತೆ. ಹಾಗೆ ನಾನು ಯಾವ ರೀತಿ ಪ್ರತ್ಯಸ್ತ್ರವನ್ನ ಕೈಗೆತ್ತಿಕೊಳ್ಳಿದ್ದೀನಿ, ಇತ್ತೀಚೆಗಿನ ಬೆಳವಣಿಗೆಗಳನ್ನ ನಾನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಬೆಂಬಲಿಗರ ಜೊತೆಗೆ ಮಾತುಕತೆ ನಡೆಸಿದ್ದು ಆಗಿದೆ. ಈಗ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದಂತೆ ಕಾಣಿಸ್ತಾ ಇದೆ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ. ಸೊ ಇದರಿಂದಾಗಿ ಹೈಕಮಾಂಡ್ಗೆ ಈಗ ತಲೆನೋವು ಶುರುವಾಗಿರೋದು ಪಂಜಾಬಲ್ಲಿ ಇನ್ನೂ ನಡೀತಾ ಇದೆ ಹಗ್ಗ ಜಗ್ಗಾಟ. ಅಮರೇಂದ್ರ ಸಿಂಗ್ ಸಿಧು ಆಯಿತು, ಈಗ ಚೆನ್ನೈ ಮತ್ತು ಸಿಧು ನಡುವೆ ನಾಯಕತ್ವದ ಜಟಾಪಟಿ. ಆ ಕಡೆ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಪೈಲಟ್ ನಡುವೆ ಹೇಗೋ ಹಾಗೂ ಹೀಗೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾಯಿತು. ಈಗ ನೋಡಿದ್ರೆ ಬಹಳ ನಿರೀಕ್ಷೆ ಇರುವಂತಹ ಕರ್ನಾಟಕ ಕೂಡ ಅಷ್ಟೇ ದೊಡ್ಡ ಸಮಸ್ಯೆಯಾಗಿ ಕಾಡೋದಿಕ್ಕೆ ಶುರು ಮಾಡಿದೆ. ಯಾಕಂದರೆ ಇಲ್ಲಿ ಒಳ್ಳೆ ಅವಕಾಶ ಇದೆ, ಬಿ ಜೆ ಪಿಯಲ್ಲಿ ನಾಯಕತ್ವ ಬದಲಾಗಿರುವಂತಹ ಟೈಮಲ್ಲಿ ಖಂಡಿತವಾಗಿಯೂ ಅಧಿಕಾರ ಹಿಡಿಬಹುದು ಅಂತ ನಿರೀಕ್ಷೆಯಲ್ಲಿದ್ದರೆ ದೇಶದಾದ್ಯಂತ ನೆಲಕಚ್ಚಿರುವಂತಹ ಕಾಂಗ್ರೆಸ್ಗೆ ಕರ್ನಾಟಕದ ಗೆಲುವೇ ಸಂಜೀವಿನಿಯಾಗಬಹುದು, ಇಲ್ಲಿಂದಾನೇ ಹೊಸತನದ ದಾರಿ ಆರಂಭ ಆಗಬಹುದು ಅನ್ನೋ ಲೆಕ್ಕಾಚಾರ ಎಲ್ಲ ಹಾಕ್ತಾ ಇದ್ರೆ ಕೈ ಹೈಕಮಾಂಡ್ ಇಲ್ಲಿ ಮಾತ್ರ ಈ ಥರ ಹಗ್ಗ ಜಗ್ಗಾಟ ನಡೀತಾ ಇದೆ. ಇದರಿಂದ ಆತಂಕಗೊಂಡಿರುವಂತಹ ಸಮಾನ ಮನಸ್ಕ ಶಾಸಕರು ಈಗ ದೂರು ಕೊಟ್ಟಾಗಿದೆ ಹೈಕಮಾಂಡ್ಗೆ. ಅದರಲ್ಲಿ ಡಿ ಕೆ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವ ಹರಿಪ್ರಸಾದ್ ಅವರು ಇದ್ದಾರೆ, ದಿನೇಶ್ ಗುಂಡೂರಾವ್ ಸೇರಿದಂತೆ ಈ ಥರ ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಇದನ್ನು ಸರಿ ಮಾಡಿ ಇವರಿಬ್ಬರನ್ನು ಕರೆದು ಆದಷ್ಟು ಬೇಗ ಮಾತನಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು, ಇಲ್ಲಾಂದರೆ ಚುನಾವಣೆ ಹತ್ತಿರ ಬರೋಷ್ಟೊತ್ತಿಗೆ ಬಹಳ ದೊಡ್ಡ ಸಮಸ್ಯೆ ಮಾಡ್ಕೊಂಡು ಬಿಡುತ್ತೆ ಕರ್ನಾಟಕ ಕಾಂಗ್ರೆಸ್ ಅನ್ನುವಂಥ ದೂರು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿ ಆಗಿದೆ. ಒಟ್ಟಿನಲ್ಲಿ
ಡಿ ಕೆ ಶಿವಕುಮಾರ್ ಅವರು ನಾನು ನೀನು ಕಮ್ಮಿ ಇಲ್ಲ ಅಂತ ಸಮರ ಸಾರಿದ್ರು ಅದಕ್ಕೆ ಪ್ರತ್ಯಸ್ತ್ರ ಈಗ ಸಿದ್ದರಾಮಯ್ಯ ಅವರ ಕಡೆಯಿಂದ ಪ್ರಯೋಗ ಆಗ್ತಾ ಇದೆ ಈ ರೀತಿ ದಿನೇ ದಿನೇ ನಾಯಕತ್ವದ ಜಟಾಪಟಿ ಜೋರಾಗ್ತಿರೋದು ಕೇಸರಿ ಪಾಳ್ಯಕ್ಕೆ ಖುಷಿ ಕೊಡ್ತಿರೋದಂತೂ ಸತ್ಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಥ್ಯಾಂಕ್ ಯು